हेलो एव्रिवन, दिस इज दीप्ति. सो इवत बायोमोलिक्यूल्स एमसीक्यू क्वेश्चन्स ना सॉल्व ಮಾಡ್ತಿದೀನಿ. ಇದಕ್ಕಿಂತ ಮುಂಚೆ ಈ ಕ್ವೆಶ್ಚನ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಥಿಂಗ್ ನೀವು ಏನು ಮಾಡಬೇಕಾಗಿರೋದು ಅಂತಂದರೆ, ನಾನು ಪ್ರೀವಿಯಸ್ ಒಂದು ವಿಡಿಯೋ ಬಿಟ್ಟಿದ್ದೀನಿ. ಸೊ ಬಯೋಮಾಲಿಕ್ಯೂಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಆ ವಿಡಿಯೋನ ನೋಡಿದ ಮೇಲೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಯೂಸ್ಫುಲ್. ಸೊ ಇದರಲ್ಲಿ ಎಮ್ ಸಿ ಕ್ಯೂ ಕ್ವೆಶನ್ಸ್ ನಾನು ಸಾಲ್ವ್ ಮಾಡ್ತಿರೋದು ಅರ್ಥ ಆಗಬೇಕು ಅಂತಂದರೆ ಆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಬೇಕು, ಅದನ್ನು ಅರ್ಥ ಮಾಡ್ಕೊಂಡಿರ್ಬೇಕು ಫಸ್ಟ್. ಆದರೆ ಆವಾಗ ಮಾತ್ರ ನಿಮಗೆ ಈ ವಿಡಿಯೋದಲ್ಲಿ ನಾನು ಏನು ಸಾಲ್ವ್ ಮಾಡ್ತಿದ್ದೀನಿ ಅದು ಈಸಿಯಾಗಿ ಮತ್ತೆ ಫಾಸ್ಟಾಗಿ ಅರ್ಥ ಆಗಕ್ಕೆ ಸಾಧ್ಯ. ಇಲ್ಲಾಂದ್ರೆ ಸ್ವಲ್ಪ ನಿಮಗೆ ಕಷ್ಟ ಅನಿಸ್ಬಹುದು, ಯಾಕಂದರೆ ಕಾನ್ಸೆಪ್ಟೇ ಗೊತ್ತಿಲ್ಲದೆ ನಾವು ಆನ್ಸರ್ ಹೇಳ್ತಾ ಹೋದ್ರೆ ನಿಮಗೆ ಅರ್ಥ ಆಗಲ್ಲ. ಸಿನಾಪ್ಸಿಸ್ ಓದಿತ್ತು ಅಂದರೆ ತುಂಬ ಫಾಸ್ಟಾಗಿ ಕ್ಯಾಚ್ ಮಾಡ್ತೀರಾ ಈ ವಿಡಿಯೋದಲ್ಲಿ ಹೇಗೆ ಆನ್ಸರ್ಸ್ನ ತಗೊಳ್ತಾ ಇದ್ದೀವಿ ಅನ್ನೋದು. ಸೊ ನಾನು ಯಾಕೆ ಸಿನಾಪ್ಸಿಸ್ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಸಿನಾಪ್ಸಿಸ್ ಅಲ್ಲಿ ಕಾನ್ಸೆಪ್ಟ್, ಸೊ ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡಿರ್ತೀವಿ. ನನ್ನ ಟೆಕ್ಸ್ಟ್ ಬುಕ್ಕಲ್ಲಿ ಯೂಸ್ ಮಾಡಿ ಕಾನ್ಸೆಪ್ಟ್ನ ಹೇಳಿದ್ರಿ, ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್, ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಬರುತ್ತೆ, ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಬರುತ್ತೆ ಅಂತ. ಸೊ ಕಾನ್ಸೆಪ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಸೊ ಅವಾಗ ನಿಮಗೆ ಯಾವುದೇ ಕ್ವಶನ್ ಕೊಟ್ಟರು ಆನ್ಸರ್ ಮಾಡ್ಬೋದು. ನಾನಿಲ್ಲಿ ಕೆಲವು ಕ್ವಶನ್ ಮಾತ್ರ ನಾನು ಆನ್ಸರ್ ಮಾಡಿದ್ದೀನಿ. ಇದು ಬಿಟ್ಟು ನಿಮಗೆ ಬೇರೆ ಏನಾದ್ರು ಟ್ವಿಸ್ಟೆಡ್ ಕ್ವಶನ್ಸ್ ಕೊಟ್ಟಿದ್ರು ಈ ಕಾನ್ಸೆಪ್ಟ್ ಮೇಲೆ, ಅದನ್ನು ಆನ್ಸರ್ ಮಾಡೋಕ್ಕೆ ನಿಮಗೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಫಸ್ಟ್ ನಾನು ಏನು ಮಾಡಿದ್ದೀನಿ ಫಸ್ಟ್ ವಿಡಿಯೋ ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡಿ. ಸೊ ಆಗ ಯಾವ ಕ್ವಶನ್ ಬೇಕಾದ್ರೂ ಆನ್ಸರ್ ಮಾಡಬಹುದು. ಸೊ ಸಿ ಇ ಟಿ ಅಲ್ಲಿ ಏನು ಅಂತಂದರೆ ಮೇನ್, ಸೊ 90% ಎಫರ್ಟು ಸ್ಟೂಡೆಂಟ್ಸ್ದಾಗಿರುತ್ತೆ, 10% ಮಾತ್ರ ನಮ್ಮದಾಗಿರುತ್ತೆ. ಸೊ ನಮ್ಮ ಎಫರ್ಟ್ ಏನು, ಹೇಗೆ ಮಾಡಬೇಕು, ಹೇಗೆ ಕ್ವಶನ್ಸ್ ಫ್ರೇಮ್ ಆಗಿರುತ್ತೆ, ಮತ್ತು ಕಾನ್ಸೆಪ್ಟ್ ಏನು ಅಂತ ಅರ್ಥ ಮಾಡ್ಕೊಳೋ, ಅರ್ಥ ಮಾಡಿಸೋದು ನಮ್ಮ ಕೆಲಸ. ಇನ್ನು ಮಿಕ್ಕಿದ ಕೆಲಸ ನಿಮ್ಮದಾಗಿರುತ್ತೆ. ಸೊ ಹಾಗಾಗಿ ನೀವು ಕಾನ್ಸೆಪ್ಟ್ನ ಕ್ಯಾಚ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಅದಾದಮೇಲೆ ಯಾವ ಕ್ವಶನ್ ಆದರೂ ನೀವು ಆನ್ಸರ್ ಮಾಡ್ಬೋದು. ನಾವು 100 ಕ್ವಶನ್ ಈ ಚಾಪ್ಟರಿಂದ ನಾನು ಸಾಲ್ವ್ ಮಾಡಿದೆ ಅಂತ ಅನ್ಕೊಳ್ಳೋದಲ್ಲ. ಸೊ 100 ಕ್ವಶನ್ ಅಲ್ಲಿ ಎಷ್ಟು ಕಾನ್ಸೆಪ್ಟ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋದು ಇಂಪಾರ್ಟೆಂಟು. ನೀವು 100 ಕ್ವಶನ್ ಓದಿತ್ತು ಅಂತಂದರೆ ನಿಮಗೆ ಎಕ್ಸಾಮಲ್ಲಿ ಬರೋದು 100ನೇ 1ನೇ ಕ್ವಶನ್ ಬರೋದು, ಅದೇ ಕ್ವಶನ್ ಬಂದಿರಲ್ಲ. ಸೊ ಹಾಗಾಗಿ ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಕಾನ್ಸೆಪ್ಟ್ ಓದ್ಕೋತು ಅಂದರೆ ಯಾವ ಕ್ವಶನ್ ಆದರೂ ಸರಿ ನೀವು ಆನ್ಸರ್ ಮಾಡ್ತೀರಾ. ಸೊ ಹಾಗಾಗಿ ಫಸ್ಟ್ ವಿಡಿಯೋ ನೋಡಿ, ಅದಾದಮೇಲೆ ಈ ವಿಡಿಯೋ ನೋಡಿ. ಸೊ ಆಗ ಈಸಿಯಾಗಿ ಅರ್ಥ ಆಗುತ್ತೆ, ಮತ್ತು ಕ್ವಶನ್ ಯಾವ ಥರ ಫ್ರೇಮ್ ಆಗಿದೆ ಅಂತಲೂ ಗೊತ್ತಾಗುತ್ತೆ, ಮತ್ತು ಕ್ವಶನ್ಸು ಎಷ್ಟು ಸಿಂಪಲ್ ಆಗಿ ಕೇಳೋರೆ ಮತ್ತು ಎಷ್ಟು ಡಿಫಿಕಲ್ಟ್ ಆಗಿ ಬಂದಿದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸೊ ಫೈನಲಿ ನಾನು ಆಲ್ರೆಡಿ ಹೇಳಿದ ಹಾಗೆ 90% ಎಫರ್ಟ್ ಯಾರ್ದಾಗಿರುತ್ತೆ, ಕಂಪ್ಲೀಟಾಗಿ ನಿಮ್ಮದೇ ಆಗಿರುತ್ತೆ 90% ಎಫರ್ಟ್. ಇನ್ ಜಸ್ಟ್ 10% ಎಫರ್ಟ್ ನಮ್ಮದಾಗಿರುತ್ತೆ. ಸೊ ನಾವು ಜಸ್ಟ್ ಗೈಡ್ ಮಾಡ್ತಾ ಇದ್ದೀವಿ, ನೀವು ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ ಸಕ್ಸಸ್ ಆಗಿ ಲೈಫಲ್ಲಿ. ಓಕೆ, ಕೆ ಸಿ ಇ ಟಿಗೆ ನೀಟಾಗಿ ಪ್ರಿಪೇರ್ ಆಗಿ, ಆಲ್ ದ ಬೆಸ್ಟ್ ಫಾರ್ ಕೆ ಸಿ ಇ ಟಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿತ್ತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ರೆಗ್ಯುಲರ್ ನೋಟಿಫಿಕೇಷನ್ ಸಿಗ್ತಾ ಇರಬೇಕು ಅಂತಂದರೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಹಾಗಾದರೆ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಲೈಟ್. ಸೊ ಫಸ್ಟ್ ಕ್ವಶನ್, ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಸಿನಾಪ್ಸಿಸ್ ದಟ್ ಈಸ್ ಟೆಕ್ಸ್ಟ್ ಬುಕ್ ನೋಡ್ಕೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೀನಿ, ಮತ್ತು ಯಾವುದೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವುದ್ರ ಮೇಲೆ ನಿಮಗೆ ಕ್ವಶನ್ಸ್ ಬಂದಿದೆ ಅನ್ನೋದು ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ಆ ಬೇಸಿಸ್ ಮೇಲೆ ಇವಾಗ ನಾನು ಕ್ವಶನ್ಸ್ ಪ್ರಿಪೇರ್ ಮಾಡಿದ್ದೀನಿ, ಅದ್ರ ಜೊತೆ ಸೊ ಸಿ ಇ ಟಿಯಲ್ಲಿ ಬಂದಿರೋ ಕ್ವಶನ್ಸ್ನು ನಾನು ಇಲ್ಲಿ ಆ್ಯಡ್ ಅಪ್ ಮಾಡಿದ್ದೀನಿ, ನೋಡೋಣ. ಸೊ ಫಸ್ಟ್ ಕ್ವಶನ್, ದ ಲೆಟರ್ ಡಿ ಇನ್ ಡಿ ಗ್ಲೂಕೋಸ್ ಸಿಗ್ನಿಫೈಸ್. ಸೊ ಲೆಟರ್ ಡಿ ಆ್ಯಂಡ್ ಎಲ್ ಏನು ಸಿಗ್ನಿಫೈ ಮಾಡುತ್ತೆ? ಸೊ ನಾವು ಡಿ ಪ್ಲಸ್ ಗ್ಲುಕೋಸ್ ಅಂತ ಬರಿತೀವಿ, ಸೊ ಆಮೇಲೆ ಡಿ ಮೈನಸ್ ಫ್ರುಕ್ಟೋಸ್ ಅಂತ ಬರಿತೀವಿ. ವಾಟ್ ಇಟ್ ಸಿಗ್ನಿಫೈಸ್ ಅನ್ನೋದು, ಸೊ ಡಿ ಗ್ಲುಕೋಸ್ ಸಿಗ್ನಿಫೈಸ್ ಕಾನ್ಫಿಗರೇಷನ್ ಆಫ್ ಆಲ್ ಕೈರಲ್ ಆಟಮ್ ಕಾರ್ಬನ್ ಆಟಮ್ ಇಲ್ಲಾಂದರೆ ಡೆಕ್ಸ್ಟ್ರೋರೋಟೇಟರಿನ, ದಟ್ ಈಸ್ ಮೊನೋಸ್ಯಾಕ್ರೈಡ್ ಅಂತ ಅರ್ಥನ, ಇಲ್ಲಾಂದರೆ ಕಾನ್ಫಿಗರೇಷನ್ ಎಟ್ ಎ ಪರ್ಟಿಕ್ಯುಲರ್ ಕೈರಲ್ ಆಟಮ್ ಅನ್ನೋದ. ಸೊ ಇದು ಡೈರೆಕ್ಟ್ ಕ್ವಶನು, ಇದು ನಿಮಗೆ ಡೈರೆಕ್ಟ್ NCERT ಪರ್ಟಿಕ್ಯುಲರ್ ಆಗಿ ಸೆಂಟೆನ್ಸ್ ಮೆನ್ಷನ್ ಮಾಡಿದ್ದಾರೆ, ದಟ್ ಈಸ್ ಡಿ ಸಿಗ್ನಿಫೈಸ್ ಆರ್ ಇಂಡಿಕೇಟ್ ದಿ ಕಾನ್ಫಿಗರೇಷನ್ ಆಟ್ ಎ ಪರ್ಟಿಕ್ಯುಲರ್ ಕೈರಲ್ ಕಾರ್ಬನ್ ಆಟಮ್. ಒಂದು ಕಾರ್ಬನ್ ಆಟಮ್ ತೊಗೊಂಡ್ರೆ ಆ ಪರ್ಟಿಕ್ಯುಲರ್ ಕಾರ್ಬನ್ ಆಟಮ್ನ ನೋಡಿ ಅದನ್ನು ಹೇಳ್ತೀವಿ, ಡಿ ಆರ್ ಎಲ್ ಅನ್ನೋದನ್ನ ಇಂಡಿಕೇಟ್ ಮಾಡ್ತೀವಿ. ಸೊ ಪರ್ಟಿಕ್ಯುಲರ್ ಕಾರ್ಬನ್ ಆಟಮ್, ಸೊ ದಟ್ ಈಸ್ ಕೈರಲ್ ಕಾರ್ಬನ್ ಆಟಮ್ ಆಗಿರಬೇಕು. ಕೈರಲ್ ಕಾರ್ಬನ್ ಆಟಮ್ ಅಂತ ಅಂದ್ರೆ ಏನು? ಸೊ 4 ಡಿಫ್ರೆಂಟ್ ಗ್ರೂಪ್ಸ್. ಸೊ ಫಾರ್ ಎಕ್ಸಾಂಪಲ್ ನಾನು ಅಲ್ಲಿ ಹೇಳಬೇಕು ಆಗಿದ್ರೆ, ಟೆಕ್ಸ್ಟ್ ಬುಕ್ಕಲ್ಲಿ ಹೇಳಬೇಕಾದ್ರೆ ನಾನು ಹೇಳಿದ್ದೀನಿ ಅದು ಗ್ಲಿಸರಾಲ್ಡಿಹೈಡ್ ಬಗ್ಗೆ ಹೇಳಿದ್ದೀನಿ. ಸೊ ನೋಡಿ, ಇಲ್ಲಿ 4 ಡಿಫ್ರೆಂಟ್ ಗ್ರೂಪ್ಸ್ ಇದೆ. ಸೊ ಈ ಕಾರ್ಬನ್ಗೆ ಸ್ಟಾರ್ ಮಾರ್ಕ್ ಕೊಟ್ಟಿರ್ತಾರೆ, ಇಂಥದನ್ನ ಕೈರಲ್ ಅಂತ ಕರಿತೀವಿ, ಅವ್ರು ಎಸಿಮೆಟ್ರಿಕ್. ಸೊ ಕಾರ್ಬನ್ ಕಂಟೆಂಟ್ 4 ಡಿಫ್ರೆಂಟ್ ಗ್ರೂಪ್ಸು. ಸೊ ಒಂದು ಕಾರ್ಬನ್ನ ನೋಡ್ಕೊಳೋದು
ಕೈರಲ್ ಕಾರ್ಬನ್ ನೋಡಿಕೊಂಡು ನಾವು ಡಿ ಆರ್ ಎಲ್ ಅನ್ನೋದೇ ಐಡೆಂಟಿಫೈ ಮಾಡ್ತೀವಿ. ಸೊ ಅಂಥದ್ದನ್ನು ಕಾನ್ಫಿಗರೇಷನ್ ಆಫ್ ಪರ್ಟಿಕ್ಯುಲರ್ ಕೈರಲ್ ಕಾರ್ಬನ್ ಆಟಮ್ ಅಂತ ಕರಿತೀವಿ. ನೀವು ಕಾನ್ಫಿಗರೇಷನ್ ಆಫ್ ಆಲ್ ಕೈರಲ್ ಕಾರ್ಬನ್ ಅಂತ ತಗೋಬಾರ್ದು. ಪರ್ಟಿಕ್ಯುಲರ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಪರ್ಟಿಕ್ಯುಲರ್ ಅನ್ನೋದು. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ಗೆ ಹೋಗೋಣ. ಇದು ನೀಟ್ 2016 ಅಲ್ಲಿ ಬಂದಿರೋ ಕ್ವಶನ್. ವಿಚ್ ಒನ್ ಗೀವನ್ ಬಿಲೋ ಇಸ್ ಎ ನಾನ್ ರೆಡ್ಯೂಸಿಂಗ್ ಶುಗರ್. ಸೊ ನೋಡಿ, ಇದು ತುಂಬಾ ಸಿಂಪಲ್ ಆಗಿರೋ ಕ್ವಶನ್. ಥಿಯರಿ ಪಾರ್ಟಲ್ಲಿ ಓದಿರ್ತೀರಾ, ಡೈರೆಕ್ಟಾಗಿ ನೀವು ಆನ್ಸರ್ ಮಾಡ್ಬೋದು. ಸೊ ನಾನ್ ರೆಡ್ಯೂಸಿಂಗ್ ಶುಗರ್ ನಾನು ಹೇಳಿರೋದು ಒಂದೇ ಸುಕ್ರೋಸ್. ಸೊ ಸುಕ್ರೋಸ್ ಬಿಟ್ಟರೆ ಇನ್ಯಾವುದೆಲ್ಲ ಇದೆ, ಸ್ಟಾರ್ಚ್, ಸೆಲ್ಯುಲೋಸ್. ಸೊ ಇದಿಷ್ಟು ನಿಮಗೆ ನಾನ್ ರೆಡ್ಯೂಸಿಂಗ್ ಶುಗರ್, ಅದು ಬಿಟ್ಟು ಮಿಕ್ಕಿದೆಲ್ಲ ರೆಡ್ಯೂಸಿಂಗ್ ಶುಗರ್. ಓಕೆನಾ? ಸೊ ನೆಕ್ಸ್ಟ್ ಹೋಗೋಣ ಥರ್ಡ್ ಒನ್. ಸುಕ್ರೋಸ್ ಈಸ್ ನಾಟ್ ಎ ರೆಡ್ಯೂಸಿಂಗ್ ಶುಗರ್ ಸಿನ್ಸ್. ಯಾಕೆ ಅದನ್ನು ರೆಡ್ಯೂಸಿಂಗ್ ಶುಗರ್ ಅಂತ ಕರೆಯೋದಿಲ್ಲ? ಇದನ್ನು ಹೇಳಿದೆ, ರೆಡ್ಯೂಸಿಂಗ್ ಶುಗರ್ ಅಂದರೆ ಏನಾಗಿರಬೇಕು ಪಾಯಿಂಟು. ಸೊ ರೆಡ್ಯೂಸಿಂಗ್ ಶುಗರ್ ಅಂತಂದರೆ ಏನಾಗಿರಬೇಕು, ವಿಚ್ ರೆಡ್ಯೂಸಸ್ ಟಾಲಿನ್ಸ್ ಟೆಸ್ಟ್ ಆಗಿರಬೇಕು, ಆರ್ ಫಿಲ್ಲಿಂಗ್ಸ್ ಟೆಸ್ಟ್ ರೆಡ್ಯೂಸ್ ಮಾಡಬೇಕು, ಆರ್ ಬೆನೆಡಿಕ್ಸ್ ಟೆಸ್ಟ್ನ ತೋರಿಸ್ಬೇಕು ಅದು. ಓಕೆನಾ? ಅದು ಬಿಟ್ಟರೆ ಇನ್ನೇನು, ಫ್ರೀ ಫಂಕ್ಷನಲ್ ಗ್ರೂಪ್ ಇರಬೇಕು, ರೈಟ್? ಫ್ರೀ ಫಂಕ್ಷನಲ್ ಗ್ರೂಪ್ ಇರಬೇಕು ಯಾವಾಗ ರೆಡ್ಯೂಸಿಂಗ್ ಆಗಿತ್ತು ಅಂದರೆ. ಆದರೆ ನಾನ್ ರೆಡ್ಯೂಸಿಂಗ್ ಅಂತಂದ್ರೇನು, ಇದಕ್ಕೆ ಅಪೋಸಿಟ್, ಇದ್ಯಾವುದು ತೋರಿಸ್ಬಾರ್ದು, ಇದ್ಯಾವುದು ಇರಬಾರ್ದು. ಸೊ ಅಂತಂದು ನಾವು ನಾನ್ ರೆಡ್ಯೂಸಿಂಗ್ ಅಂತ ಕರಿತೀವಿ. ಓಕೆನಾ? ಇದ್ಯಾವುದು ರೆಡ್ಯೂಸ್, ಟಾಲೆಂಟ್ ಟೆಸ್ಟ್ ತೋರಿಸ್ಬಾರ್ದು, ಫಿಲ್ಲಿಂಗ್ ಬೆನಿಫಿಟ್ ಮತ್ತು ಫ್ರೀ ಫಂಕ್ಷನ್ ಗ್ರೂಪ್ ಇರಬಾರ್ದು. ಹಾಗಾದ್ರೆ ಚೆಕ್ ಮಾಡೋಣ. ಇಟ್ ಕಂಟೈನ್ಸ್ ನೋ ಫ್ರೀ ಸಿ ಎಚ್ ಒ ಆ್ಯಂಡ್ ಸಿ ಒ ಗ್ರೂಪ್ ಅಡ್ಜಸೆಂಟ್ ಟು ಸಿ ಎಚ್ ಒ ಎಚ್. ಸೊ ನೋಡಿ, ಫಸ್ಟ್ ಆಪ್ಷನ್ ಗೊತ್ತಾಗ್ತಿದೆ. ಇಟ್ ಈಸ್ ಅ ಬಿಲ್ಡಪ್ ಆಫ್ ಫ್ರುಕ್ಟೋಸ್ ಯೂನಿಟ್, ಫ್ರುಕ್ಟೋಸ್ ಯೂನಿಟ್ಸಿಂದ ಆಗಿದೆಯಾ. ಇಟ್ ಈಸ್ ಆಪ್ಟಿಕಲಿ ಆ್ಯಕ್ಟಿವ್, ಇಟ್ ಈಸ್ ಕೆಮಿಕಲಿ ಸ್ಟೇಬಲ್. ಸೊ ಇದೆಲ್ಲ ನೋಡಿದಾಗ ಫಸ್ಟ್ ಆಪ್ಷನ್ನೇ ನಮಗೆ ಸರಿ ಅನಿಸ್ತಿದೆ, ಯಾಕಂದರೆ ನಮಗೆ ರೆಡ್ಯೂಸಿಂಗ್ ಬಗ್ಗೆ ಗೊತ್ತಿದೆ. ಹಾಗಾದ್ರೆ ನಾನ್ ರೆಡ್ಯೂಸಿಂಗ್ ಏನಾಗಿರಬೇಕು? ಇಟ್ ಕಂಟೈನ್ಸ್ ನೋ ಫ್ರೀ ಫಂಕ್ಷನಲ್ ಗ್ರೂಪ್, ಸಿ ಎಚ್ ಒ ಮತ್ತು ಸಿ ಒ ಗ್ರೂಪ್ಸ್ ಇರಬಾರ್ದು, ಅಂಥದ್ದು ನಾನ್ ರೆಡ್ಯೂಸಿಂಗ್ ಶುಗರ್. ಸೊ ಹಾಗಾಗಿ ಸುಕ್ರೋಸಲ್ಲಿ ಇಲ್ಲ, ಹಾಗಾಗಿ ಅದು ನಾನ್ ರೆಡ್ಯೂಸಿಂಗ್ ಶುಗರ್. ಓಕೆನಾ? ಸೊ ನೆಕ್ಸ್ಟ್ ಹೋಗೋಣ ಫೋರ್ತ್ ಒನ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆ್ಯನ್ ಆಲ್ಡೋ ಹೆಕ್ಸೋಸ್? ಯಾವುದು ಆಲ್ಡೋ ಹೆಕ್ಸೋಸ್? ಸೊ ಆಲ್ಡೋ ಅಂತಂದ್ರೇನು? ಆಲ್ಡೋ ಅಂತಂದರೆ ಏನು ಗ್ರೂಪ್ ಇರುತ್ತೆ? ಆಲ್ಡೈಡ್ ಗ್ರೂಪ್ ಇರುತ್ತೆ. ಹೆಕ್ಸೋಸ್ ಅಂತಂದ್ರೆ ಏನು? ಸೊ ಸಿಕ್ಸ್ ಕಾರ್ಬನ್ ಆ್ಯಟಮ್ಸ್ ಇರಬೇಕು, ಸಿಕ್ಸ್ ಕಾರ್ಬನ್ ಆ್ಯಟಮ್ಸ್. ಸೊ ಇಷ್ಟರಲ್ಲಿ ಯಾವುದಕ್ಕಿದೆ? ಸೆಲ್ಯುಲೋಸ್. ಸೊ ಸೆಲ್ಯುಲೋಸ್ ಯಾವುದಕ್ಕೆ ಎಕ್ಸಾಂಪಲ್? ಪಾಲಿಸ್ಯಾಕ್ರೈಡ್ಸ್. ಪಾಲಿಸ್ಯಾಕ್ರೈಡ್ಸ್ ಅಂದರೆ ಕಾರ್ಬನ್ ಆ್ಯಟಮ್ ಎಷ್ಟಿರುತ್ತೆ? ತುಂಬ ಜಾಸ್ತಿ ಇರುತ್ತೆ. ಆಮೇಲೆ ಒಂದಕ್ಕೊಂದು ಲಿಂಕ್ ಆಗಿದೆ. ಅದಾದಮೇಲೆ ಸೆಲ್ಯುಲೋಸು ನಾನ್ ರೆಡ್ಯೂಸಿಂಗ್ ಶುಗರ್. ನಾನ್ ರೆಡ್ಯೂಸಿಂಗ್ ಶುಗರ್ ಅಂದ ತಕ್ಷಣ ಫಂಕ್ಷನಲ್ ಗ್ರೂಪ್ ಇರುತ್ತಾ? ಫ್ರೀ ಫಂಕ್ಷನಲ್ ಗ್ರೂಪ್ ಇರಲ್ಲ. ಇನ್ನು ಸುಕ್ರೋಸು, ಸುಕ್ರೋಸು ನಾನ್ ರೆಡ್ಯೂಸಿಂಗ್ ಶುಗರ್. ನಾನು ಕೊಟ್ಟಿರೋ ಈ ಪಾಯಿಂಟ್ಸ್ನ ಮಾಡ್ಕೊಂಡಿದ್ರೆ ಮಾತ್ರ ಇದು ಆನ್ಸರ್ ಮಾಡೋಕ್ಕೆ ಸಾಧ್ಯ. ಸುಕ್ರೋಸ್ ಕೂಡ ನಾನ್ ರೆಡ್ಯೂಸಿಂಗ್ ಶುಗರ್, ಹಾಗಾಗಿ ಇದಕ್ಕೂ ನೋ ಫಂಕ್ಷನಲ್ ಗ್ರೂಪ್, ಫಂಕ್ಷನಲ್ ಗ್ರೂಪ್ ಇದಕ್ಕಿರಲ್ಲ. ಸೊ ಹಾಗಾಗಿ ಇದು ಸಾಧ್ಯ ಇಲ್ಲ, ಆಲ್ಡಿಹೈಡ್ ಗ್ರೂಪ್ ಇರೋಕ್ಕೆ ಸಾಧ್ಯ ಇಲ್ಲ. ಇನ್ನು ಗ್ಲೂಕೋಸ್, ಗ್ಲೂಕೋಸಲ್ಲಿ ಏನಿರುತ್ತೆ? ಆಲ್ಡಿಹೈಡ್ ಗ್ರೂಪ್ ಇದೆ. ಇನ್ನು ಫ್ರುಕ್ಟೋಸಲ್ಲಿ ಯಾವ ಗ್ರೂಪ್ ಇದೆ? ಕೀಟೋನ್ ಗ್ರೂಪ್ ಇದೆ. ಸೊ ಇಲ್ಲಿ ಎಷ್ಟು ಕಾರ್ಬನ್ ಆ್ಯಟಮ್? ಸಿಕ್ಸ್ ಕಾರ್ಬನ್. ಇಲ್ಲಿ ಎಷ್ಟು ಕಾರ್ಬನ್ ಆ್ಯಟಮ್? ಸಿಕ್ಸ್ ಕಾರ್ಬನ್ ಆ್ಯಟಮ್. ಹಾಗಾದರೆ ಇದೆರಡರಲ್ಲಿ ಯಾವುದಾಗಬೇಕು? ದಿಸ್ ಒನ್. ಸೊ ಗ್ಲೂಕೋಸ್ ಇಸ್ ದಿ ಆನ್ಸರ್. ಸೊ ನೋಡಿ, ಇಲ್ಲಿ ನಾನು ಕ್ವಶನ್ಸ್ ಜಾಸ್ತಿ ಹಾಕ್ಕೊಂಡು ನಾನು ಮಾಡ್ತಿಲ್ಲ, ಒಂದೊಂದು ಕಾನ್ಸೆಪ್ಟ್ ಮೇಲೆ ಒಂದೊಂದು ಕ್ವಶನ್ ಯೂಸ್ ಮಾಡಿದ್ದೀನಿ. ಸೊ ನಾನು ಇವಾಗ ಆಲ್ಡೋ ಎಕ್ಸಸ್ ಕೇಳಿದ್ದೀನಿ, ಅದೇ ನೀವು ಫ್ರುಕ್ಟೋಸ್ಗೂ ನೀವೇ ಅಂದಾಜು ಹಾಕೋಬೋದು. ಇದಕ್ಕೆ ಏನಂತ ಕರಿಬೋದು? ಆಲ್ಡೋ ಕೀಟೋನ್ ಇದೆ, ಕೀಟೋ ಹೆಕ್ಸೋಸ್ ಅಂತ ಇದನ್ನ ಕರೀತಾರೆ, ಕೀಟೋ ಹೆಕ್ಸೋಸ್. ಸೊ ಇದನ್ನ ನೀವೇ ನೋಟ್ ಮಾಡ್ಕೋಬೇಕು, ಯಾಕಂದರೆ ಎಲ್ಲ ಕ್ವಶನ್ ಆಗ್ತಾ ಕೂತ್ಕೊಂಡ್ರೆ ಟೈಮ್ ವೇಸ್ಟು. ಒಂದೊಂದು ಕಾನ್ಸೆಪ್ಟ್ ಮೇಲೆ ನಾನು ಹೇಳಿದಾಗ ಅದ್ರದ್ದು ರಿಮೈನಿಂಗ್ನ ನೀವು ಓದ್ಕೋಬೇಕಾಗತ್ತೆ. ಸೊ ಇನ್ನು ಫಿಫ್ತ್ ಒಂದು ಹೋಗೋಣ. ಗ್ಲೂಕೋಸ್ ಆ್ಯಂಡ್ ಮಾನೋಸ್ ಆರ್. ಸೊ ಗ್ಲೂಕೋಸ್ ಆ್ಯಂಡ್ ಮಾನೋಸ್. ಸೊ ಮಾನೋಸ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ, ನಾನು ಆ ಸ್ಟ್ರಕ್ಚರ್ ಇಲ್ಲಿ ಬರೀತೀನಿ ಮಾನೋ ಸ್ಟ್ರಕ್ಚರ್, ಯಾಕಂದರೆ ಇದನ್ನ ಕೇಳ್ತಿರ್ತಾರೆ, ಕೇಳಿರೋ ಕ್ವಶನು. ಸೊ ಹಾಗಾಗಿ ಸೊ ದಿಸ್ ಒನ್ ಇಸ್ ಮಾನೋ ಸ್ಟ್ರಕ್ಚರ್. ಗ್ಲೂಕೋಸ್ ಆ್ಯಂಡ್ ಮಾನೋಸ್ ಆರ್ ಅಂತ ಕೇಳೋರು ಎಪಿಮರ್ಸ, ಆನೋಮರ್ಸ, ಕೀಟೋ ಹೆಕ್ಸಾಸ, ಡೈಸ್ಯಾಕ್ರೈಡ್ಸ್ ಅಂತ ಕೇಳೋರೆ. ಸೊ ಡೈಸ್ಯಾಕ್ರೈಡ್ಸ್ ಅಂತ ಆಗೋಕ್ಕೆ ಸಾಧ್ಯ ಇಲ್ಲ, ಗ್ಲೂಕೋಸ್ ಒಂದೇ ಯೂನಿಟ್, ಮಾನೋಸ್ ಒಂದು ಯೂನಿಟ್, ಇದಾಗೋಕ್ಕೆ ಸಾಧ್ಯ ಇಲ್ಲ. ಕೀಟೋ ಹೆಕ್ಸಾಸ್ ಅಂತ ಕೇಳೋರೆ. ಸೊ ಇಲ್ಲಿ ಗ್ಲೂಕೋಸ್ ಬಂದು ಆಲ್ಡಿಹೈಡ್ ಗ್ರೂಪ್, ಸೊ ಹಾಗಾಗಿ ಇದು ಆಗಲ್ಲ, ಯಾಕಂದರೆ ಎರಡು ಮ್ಯಾಚ್ ಆಗೋ ಥರ ಇರಬೇಕು. ಸೊ ಇನ್ನು ಆನೋಮರ್ಸ್ ಎಪಿಮರ್ಸ್ ಅಂತ ಗೊತ್ತಿರಬೇಕು. ಆನೋಮರ್ಸ್ ಅಂದ್ರೇನು? ಸಿ ಒನ್ ಕಾರ್ಬನ್ ಆ್ಯಟಮ್ ಡಿಫ್ರೆಂಟ್ ಇರಬೇಕು, ಡಿಫೋರ್ಸ್, ಹೌದಾ?
ಎಪಿಮರ್ಸ್ ಅಂತ ಅಂದರೆ ಸಿ ಒನ್ ಬಿಟ್ಟು ಇನ್ ಬೇರೆ ಎಲ್ಲ ಕಾರ್ಬನ್ ಆಟಮ್ ಡಿಫ್ರೆಂಟ್ ಕಾನ್ಫಿಗರೇಷನ್ ಡಿಫರ್ಸ್ ಇರಬೇಕು. ಸೊ ಇವಾಗ ಇದು ಮಾನೋ ಸ್ಟ್ರಕ್ಚರ್ ಆಯಿತು, ಗ್ಲೂಕೋಸ್ ಸ್ಟ್ರಕ್ಚರು ಹಾಗೆ ಬರೆದ್ಬಿಡ್ತೀನಿ. ಸೊ ಆವಾಗ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಹೇಗೆ ಅಂತ. ಸೊ ಇವಾಗ ನಾನು ಬರ್ಕೊಂಡಿದ್ದೀನಿ. ಸೊ ಇದು ಮಾನೋಸ್, ಇದು ಮಾನೋಸ್, ದಿಸ್ ಒನ್ ಇಸ್ ಗ್ಲೂಕೋಸ್, ಓಕೆನಾ. ಸೊ ಇದೆರಡು ಇದೆರಡು ಎಪಿಮರ್ಸ್ ಆಗುತ್ತಾ ಇಲ್ಲ ಅಂದರೆ ಆನೋಮರ್ಸ್ ಆಗುತ್ತಾ? ಆನೋಮರ್ಸ್ ಅಂದರೆ ಸಿ ಒನ್ ಕಾರ್ಬನ್ ಆಟಮ್ನ ಚೆಕ್ ಮಾಡೋಣ. ಸೊ ಸಿ ಒನ್ ಕಾರ್ಬನ್ ಆಟಮ್, ಇದು ಸಿ ಒನ್ ಕಾರ್ಬನ್ ಆಟಮ್ ಏನಾಗಿದೆ? ಓ ಎಚ್ ಗ್ರೂಪ್ ಇಲ್ಲೂ ಕೆಳಗಡೆ ಇದೆ, ಇಲ್ಲೂ ಕೆಳಗಡೆ ಇದೆ, ಹೆಚ್ಚು ಮೇಲಿದ್ರೆ ಮೇಲಿದೆ. ಸೊ ಸೇಮ್ ಸೇಮ್ ಇದೆ, ನೋ ಚೇಂಜಸ್. ಸೊ ಆನೋಮರ್ಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ರಿಮೇನಿಂಗ್ ಏನು ಮಿಕ್ಕಿರೋದು? ಎಪಿಮರ್ಸ್. ಎಪಿಮರ್ಸ್ ಅಂತ ಅಂದ್ರೇನು? ಕಾರ್ಬ ಸಿ ಒನ್ ಬಿಟ್ಟು ಬೇರೆ ಕಾರ್ಬನ್ ಆಟಮ್ ಏನಾದ್ರು ಚೇಂಜಸ್ ಇದೆಯಾ ಅಂತ ನೋಡಬೇಕು. ಈಗ ನೋಡೋಣ, ಸಿ ಒನ್ ಆಯಿತು, ಸಿ ಟೂಗೆ ಬರೋಣ. ಓ ಎಚ್ ಮೇಲಿದೆ, ಎಚ್ ಕೆಳಗಡೆ ಇದೆ, ಆದರೆ ಇಲ್ಲಿ ಓ ಎಚ್ ಕೆಳಗಡೆ ಇದೆ, ಇಲ್ಲೇನಾದರೆ ಓ ಎಚ್ ಮೇಲಿದೆ. ಸೊ ಹಾಗಾದರೆ ಇದು ಎಪಿಮರ್ಸ್. ಸೊ ಎಪಿಮರ್ಸ್ ಆ್ಯಂಡ್ ಆನೋಮರ್ಸ್ ಬಗ್ಗೆ ಯಾವಾಗಲೂ ಹೇಳ್ಕೊಟ್ಟಿದ್ದೀನಿ ನಾನು ಲಾಸ್ಟ್ ವೀಡಿಯೋದಲ್ಲಿ, ನೆನ್ಪಿಟ್ಕೊಂಡಿರಿ. ಓಕೆ, ಸೊ ನೆಕ್ಸ್ಟ್ ಸಿಕ್ಸ್ತ್ ಒನ್, ರಿಂಗ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಇಸ್ ಡ್ಯೂ ಟು ಫಾರ್ಮೇಷನ್ ಆಫ್ ಹೆಮಿಯಾಸಿಟೈಲ್ ಆ್ಯಂಡ್ ರಿಂಗ್ ಫಾರ್ಮೇಷನ್ ಬಿಟ್ವೀನ್. ಸೊ ರಿಂಗ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್, ಗ್ಲೂಕೋಸ್ ಫಿಶರ್ ಸ್ಟ್ರಕ್ಚರಲ್ಲಿರುತ್ತೆ. ಸೊ ಅದಾದಮೇಲೆ ಏನಾಗುತ್ತೆ? ರಿಂಗ್ ಸ್ಟ್ರಕ್ಚರ್ ಆಗಿ ಕನ್ವರ್ಟ್ ಆಗುತ್ತೆ, ರೈಟ್? ರಿಂಗ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದರಿಂದ ಹಿಂಗೆ ಕನ್ವರ್ಟ್ ಆಗಬೇಕಾದ್ರೆ, ಒಂದು ರಿಂಗ್ ಫಾರ್ಮೇಷನ್ ಆಗಬೇಕಾದ್ರೆ ಯಾವುದ್ರ ಮಧ್ಯೆ ಲಿಂಕೇಜ್ ಆಗಿದೆ ಅಂತ, ಆ್ಯಂಡ್ ರಿಂಗ್ ಬಿಟ್ವೀನ್ ಸಿ ಒನ್ ಸಿ ಫೈವ್ ಸಿ ಒನ್ ಸಿ ಫೋರ್ ಸಿ ಒನ್ ಸಿ ತ್ರೀ ಸಿ ಟೂ ಸಿ ಆ್ಯಂಡ್ ಸಿ ಫೋರ್. ಸೊ ಯಾವ್ದು ಹೇಳಿದ್ದೆ ನಾನು? ಸೊ ಟೆಕ್ಸ್ಟ್ ಬುಕ್ ಅನ್ಸರಿ ತೋರಿಸ್ತೀನಿ. ಸೊ ಲಾಸ್ಟ್ ವೀಡಿಯೋದಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೆ ಅನ್ನೋದು. ಸೊ ನೋಡಿ, ಸೊ ದಿಸ್ ಒನ್ ಇಸ್ ಫಿಶರ್ ಸ್ಟ್ರಕ್ಚರ್ಗೆ ನಿಮಗೆ ಸೈಕ್ಲಿಕ್ ರಿಂಗ್ ಫಾರ್ಮೇಷನ್ ಆಗಿದೆ. ಸೊ ಯಾವುದ್ರ ಮಧ್ಯೆ? ಸಿ ಒನ್ ಆ್ಯಂಡ್ ಸಿ ಫೈವ್, ಇದೆರಡರ ಮಧ್ಯೆ ನಿಮಗೆ ಲಿಂಕೇಜ್ ಆಗಿರೋದೆ. ಹಾಗಾಗಿ ಆಪ್ಷನ್ ಏನಾಗಿರ್ಬೇಕು ಇವಾಗ? ಸೊ ಆಪ್ಷನ್ ಎ, ಸಿ ಒನ್ ಆ್ಯಂಡ್ ಸಿ ಫೈವ್. ಸೊ ನೆಕ್ಸ್ಟ್ ಒನ್, ಐಡೆಂಟಿಫೈ ದಿ ಒನ್ ವಿಚ್ ಡಸ್ ನಾಟ್ ಬಿಲಾಂಗ್ ಟು ದ ಕ್ಲಾಸ್ ಟು ವಿಚ್ ದಿ ಅದರ್ ತ್ರೀ ಬಿಲಾಂಗ್ಸ್ ಟು. ಸೊ ಇಸ್ಟ್ರಲ್ಲಿ ಯಾವುದು ಸಪ್ರೇಷನ್ ಅಂತ ನೋಡಬೇಕಾಗತ್ತೆ. ಐಡೆಂಟಿಫೈ ದಿ ಒನ್ ವಿಚ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ಕ್ಲಾಸ್. ಓಕೆ, ಚೆಕ್ ಮಾಡೋಣ ಇವಾಗ. ಸೊ ಗ್ಲುಕೋಸ್, ಗ್ಲುಕೋಸ್ ಅಂದರೆ ಮೋನೋ ಸ್ಯಾಕ್ರೈಡ್, ಒಂದೇ ಯೂನಿಟ್. ಫ್ರುಕ್ಟೋಸು ಮೋನೋ ಸ್ಯಾಕ್ರೈಡ್, ಒಂದೇ ಯೂನಿಟ್. ಗ್ಯಾಲಕ್ಟೋಸು ಒಂದೇ ಯೂನಿಟ್. ಮಾಲ್ಟೋಸ್, ಸೊ ಮಾಲ್ಟೋಸ್ ಅನ್ನೋದು ಯಾವುದರಿಂದ ಆಗಿದೆ? ಸೊ ಎರಡು ಯೂನಿಟ್ ಸೇರಿ ಮಾಲ್ಟೋಸ್ ಆಗಿರೋದು, ರೈಟ್? ಸೊ ಇದನ್ನೇನಂತ ಕರಿತೀವಿ? ಡೈ ಸ್ಯಾಕ್ರೈಡ್. ಎರಡು ಯೂನಿಟ್ ಸೇರಿ, ಎರಡು ಗ್ಲುಕೋಸ್ ಸೇರಿ ನಿಮಗೆ ಮಾಲ್ಟೋಸ್ ಬಂದಿರೋದು. ದಿಸ್ ಒನ್ ಇಸ್ ದ ರೈಟ್ ಆನ್ಸರ್. ಸೊ ಡೈ ಸ್ಯಾಕ್ರೈಡ್ಸು. ಓಕೆನಾ. ಸೊ ಅದಾದಮೇಲೆ ನೆಕ್ಸ್ಟ್ ಏತ್ ಒನ್ ಗೋಣ, ದ ಕಲರ್ ಆಫ್ ಅ ಪ್ರಿಸಿಪಿಟೇಟ್ ಫಾರ್ಮ್ ವೆನ್ ಎ ರೆಡ್ಯೂಸಿಂಗ್ ಶುಗರ್ ಹೀಟೆಡ್ ವಿತ್ ಫೆಲ್ಲಿಂಗ್ ಸೊಲ್ಯೂಷನ್. ಇದು ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಫೆಲ್ಲಿಂಗ್ ಸೊಲ್ಯೂಷನಲ್ಲಿ ನಮಗೆ ಏನು ಬರುತ್ತೆ, ಹೆಂಗೆ ತೋರಿಸುತ್ತೆ ಅನ್ನೋದು. ಸೊ ದಟ್ ಈಸ್ ರೆಡ್ ಕಲರ್. ಸೊ ಏನು ಹೇಳಿದ್ದೀನಿ, ಫೆಲ್ಲಿಂಗ್ ಸೊಲ್ಯೂಷನ್ ದ ಬ್ಲೂ ಕಲರ್ ಟರ್ನ್ಸ್ ಇನ್ ಟು ರೆಡ್ ಕಲರ್, ಇದು ಗೊತ್ತಿರಬೇಕು ನಿಮಗೆ. ಸೊ ಇಲ್ಲಿ ಏನಾಗುತ್ತೆ, ಕಾಪರ್ ಟೂ ಪ್ಲಸ್ ಈಸ್ ಕನ್ವರ್ಟೆಡ್ ಇನ್ ಟು ಕಾಪರ್ ಪ್ಲಸ್. ಸೊ ಬ್ಲೂ ಈಸ್ ಕನ್ವರ್ಟೆಡ್ ಇನ್ ಟು ರೆಡ್ ಕಲರ್. ಓಕೆ, ಸೊ ಆಪ್ಷನ್ ಇಸ್ ಟು. ಸೊ ನೆಕ್ಸ್ಟ್ ಬರೋಣ, ಕೆ ಸಿ ಇ ಟಿ 2018 ಬಂದಿರೋ ಕ್ವಶನ್. ಸೊ ನೋಡಿ, ಬಯೋಮಾಲಿಕ್ಯೂಲ್ಸಲ್ಲಿ ನಿಮಗೆ ಎರಡರಿಂದ ಮೂರು ಕ್ವಶನ್. ಸೊ 2020 ಮೂರು ಕ್ವಶನ್ ಬಂದಿದೆ. ನಾನು ಆ ಕ್ವಶನ್ಸ್ನ ಯಾಕೆ ಹಾಕಿಲ್ಲ ಅಂದರೆ, ಕೆಲವೊಂದು ಈ ವರ್ಷ ಡಿಲೀಟೆಡ್ ಪೋರ್ಷನ್ಸ್ ಇರೋದ್ರಿಂದ ಆ ಕ್ವಶನ್ಸ್ನ ಇಲ್ಲಿ ಆ್ಯಡ್ ಮಾಡಿಲ್ಲ ಅಷ್ಟೇ. ಒಟ್ಟು ತ್ರೀ ಕ್ವಶನ್ಸ್ ಬರುತ್ತೆ, ತುಂಬಾ ಸಿಂಪಲ್ ಆಗಿದೆ. ಇಲ್ಲೇ ನೀವು ನೋಡ್ತಿರ್ಬೋದು ಎಷ್ಟು ಸಿಂಪಲ್ ಆಗಿದೆ ಅಂತ. ಥಿಯರಿ ಪಾರ್ಟ್ನ ಕರೆಕ್ಟಾಗಿ ಓದು, ಟೆಕ್ಸ್ಟ್ ಬುಕ್ ಕರೆಕ್ಟಾಗಿ ಓದಿದ್ರೆ ಕೆ ಸಿ ಇ ಟಿನ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು, ತಲೆನೇ ಕೆಡ್ಸ್ಕೊಳಂಗಿಲ್ಲ ಕೆಮಿಸ್ಟ್ರಿಲಿ. ಓಕೆ, ನೈನ್ತ್ ಒನ್, ದ ಟೂ ಫಾರ್ಮ್ಸ್ ಆಫ್ ಡಿ ಗ್ಲೂಕೋಪೈರನೋಸ್ ಆರ್ ಕಾಲ್ಡ್ ಡಿ ಗ್ಲೂಕೋಪೈರನೋಸ್. ಟೂ ಫಾರ್ಮ್ ಅಂತಂದರೆ ಯಾವುದು? ಒಂದು ಆಲ್ಫಾ ಒಂದಿದೆ, ಇನ್ನೊಂದು ಬೀಟಾ ಫಾರ್ಮ್ ಇದೆ. ಸೊ ಆಲ್ಫಾ ಆ್ಯಂಡ್ ಬೀಟಾ ಫಾರ್ಮ್ ಎಲ್ಲಿ ಚೇಂಜಸ್ ಆಗಿರುತ್ತೆ? ಆಲ್ಫಾ ಆ್ಯಂಡ್ ಬೀಟಾ ಫಾರ್ಮ್ ಸಿ ಒನ್ ಕಾರ್ಬನ್ ಆಟಮಲ್ಲಿ ನೀವು ಚೇಂಜಸ್ ಕಾಣಿಸ್ತೀರಾ. ಸೊ ಒಂದ್ಸತಿ ಓ ಎಚ್ ಕೆಳಗಡೆ ಇರುತ್ತೆ, ಓ ಎಚ್ ಆ್ಯಂಡ್ ಹೆಚ್ಚು. ಸೊ ಆಲ್ಫಾದಲ್ಲಿ, ಬೀಟಾಲ್ಲಿ ಹೆಚ್ಚು, ಓ ಎಚ್ ಹೀಗಿರುತ್ತೆ. ಸೊ ಸಿ ಒನ್ ಕಾರ್ಬನ್ ಆಟಮಲ್ಲಿ ನಿಮಗೆ ಹೆಚ್ ಆ್ಯಂಡ್ ಓ ಎಚ್ ಕಾನ್ಫಿಗರೇಷನ್ ಚೇಂಜಸ್ ಕಾಣಿಸ್ತಾ ಇದೆ. ಹಾಗಾಗಿ ಇದನ್ನ ಆನೋಮರ್ಸ್ ಅಂತ ಕರಿತೀವಿ.
ಇತರ ಕ್ವೆಶನ್ ಆವಾಗಲೇ ಒಂದು ಸಾಲ್ವ್ ಮಾಡಿದ್ದೀವಿ ಆನೋಮರ್ಸ್ ಸೊ ಚೇಂಜ್ ಇನ್ ಕಾನ್ಫಿಗರೇಷನ್ ಆಫ್ ಹೆಚ್ ಎನ್ ಓ ಎಚ್ ಎಚ್ ಸಿ ಒನ್ ಕಾರ್ಬನ್ ಆಟಮ್ ಸೊ ನೆಕ್ಸ್ಟ್ ಟೆಂತ್ ಒನ್ ಹೋಗೋಣ ಸೊ ಕೆ ಸಿ ಇ ಟಿ 2017 ಆ್ಯಂಡ್ ನೀಟ್ ಕ್ವೆಶನ್ ನೋಡಿ ನೀಟಲ್ಲೂ ಕೂಡ ಎಷ್ಟು ಸಿಂಪಲ್ ಆಗಿರೋ ಕ್ವೆಶನ್ ಬಂದಿದೆ ನೋಡಿ ದ ಗ್ಲೈಕೋಸಿಡಿಕ್ ಲಿಂಕೇಜ್ ಗ್ಲೈಕೋಸಿಡಿಕ್ ಲಿಂಕೇಜ್ ಹೇಳಿದೆ ನಾನು ಗ್ಲೈಕೋಸಿಡಿಕ್ ಲಿಂಕೇಜ್ ಮೇಲೆ ಕ್ವೆಶನ್ ಇರುತ್ತೆ ಅಂತ ಪ್ರೆಸೆಂಟ್ ಇನ್ ಸುಕ್ರೋಸ್ ಇಸ್ ಬಿಟ್ವೀನ್ ಸೊ ಗ್ಲೈಕೋಸಿಡಿಕ್ ಲಿಂಕೇಜ್ ಲಿಂಕೇಜ್ ಯಾವುದ್ರ ಮಧ್ಯೆ ಇರುತ್ತೆ ಅನ್ನೋದು ಸೊ ಸುಕ್ರೋಸಲ್ಲಿ ಸಿ ಒನ್ ಆ್ಯಂಡ್ ಸಿ ಟು ಲಿಂಕೇಜ್ ಓಕೆ ಸಿ ಒನ್ ಆ್ಯಂಡ್ ಸಿ ಟು ಲಿಂಕೇಜ್ ಅದ್ರ ಜೊತೆ ಸುಕ್ರೋಸಲ್ಲಿ ಯಾವುದೆಲ್ಲ ಕಂಬೈನ್ ಆಗಿದೆ ಓದಿರ್ತೀರಾ ನೀವು ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್ ಕಂಬೈನ್ ಆಗಿದೆ ಓಕೆನಾ ಇದು ಹೆಸರುಗಳು ತಿಳ್ಕೊಂಡಿರಬೇಕು ಸೊ ಗ್ಲೂಕೋಸ್ ಯಾವುದು ಆಲ್ಫಾ ಡಿ ಗ್ಲೂಕೋಸ್ ಫ್ರುಕ್ಟೋಸಲ್ಲಿ ಬೀಟಾ ಡಿ ಫ್ರುಕ್ಟೋಸ್ ರೈಟ್ ಹಾಗಾದರೆ ಇದು ಆಪ್ಷನ್ ಯಾವುದು ಇಲ್ಲಿ ಸಿ ಒನ್ ಸಿ ಫೋರ್ ಕಾಣಿಸ್ತಿದೆ ಇಲ್ಲೇ ಹೋಯ್ತು ಈ ಆಪ್ಷನ್ ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಇನ್ನೊಂದು ಸಿ ಒನ್ ಸಿ ಟು ಇದೆ ಓಕೆ ಇಲ್ಲಿ ಸಿ ಒನ್ ಆ್ಯಂಡ್ ಸಿ ಟು ಓಕೆನಾ ಸಿ ಒನ್ ಆ್ಯಂಡ್ ಸಿ ಟು ಆಲ್ಫಾ ಗ್ಲೂಕೋಸ್ ಇಲ್ಲಿ ಬೀಟಾ ಫ್ರುಕ್ಟೋಸ್ ಅಂತ ಇದೆ ಸೊ ಹಾಗಾಗಿ ಯಾವುದು ಆಪ್ಷನ್ ಆಗಿದೆ ಆಪ್ಷನ್ ಟು ಆಗುತ್ತೆ ಸೊ ಕರೆಕ್ಟ್ ಆನ್ಸರು ನಮಗೆ ಎರಡನೇ ಆಪ್ಷನ್ಗೂ ಗೊತ್ತಾಯಿತು ಅಂದರೆ ನೆಕ್ಸ್ಟ್ ಆಪ್ಷನ್ ನೋಡೋ ಅವಶ್ಯಕತೆ ಇಲ್ಲ ಸೊ ನೆಕ್ಸ್ಟ್ ಸಿ ಒನ್ ಸಿ ಫೋರ್ ಇದೆ ಸಿ ಒನ್ ಸಿ ಫೋರ್ ಇದೆ ಸೊ ಹಾಗಾಗಿ ಇದು ಯಾವುದೂ ಆಗಲ್ಲ ಸೊ ಈ ಥರ ಸೊ ನೆಕ್ಸ್ಟ್ ಹೋಗೋಣ ನಂಬರ್ ಆಫ್ ಕೈರಲ್ ಕಾರ್ಬನ್ ಆಟಮ್ ಇನ್ ಬೀಟಾ ಡಿ ಗ್ಲೂಕೋಸ್ ಎಷ್ಟು ಕೈರಲ್ ಕಾರ್ಬನ್ ಆಟಮ್ಸ್ ಇದೆ ಬೀಟಾ ಡಿ ಗ್ಲೂಕೋಸಲ್ಲಿ ಸೊ ಕೈರಲ್ ಕಾರ್ಬನ್ ಆಟಮ್ ನೋಡ್ಬೇಕಾದ್ರೆ ನೀವು ಫಿಶರ್ ಸ್ಟ್ರಕ್ಚರ್ನ ಚೆಕ್ ಮಾಡ್ಕೋಬೇಕಾಗುತ್ತೆ ಸೊ ಲೆವೆಂತ್ ಒನ್ ಸೊ ಲೆವೆಂತ್ ಒನ್ ಹೋಮ್ವರ್ಕ್ ಕ್ವೆಶನ್ ಅಂತ ಹಾಕಿದ್ದೀನಿ ಬಟ್ ನಾನೇ ಫಸ್ಟ್ ಇದ್ದ ಸಾಲ್ವ್ ಮಾಡ್ಬಿಡ್ತೀನಿ ನಂಬರ್ ಆಫ್ ಕೈರಲ್ ಕಾರ್ಬನ್ ಆಟಮ್ ಇನ್ ಡಿ ಪ್ಲಸ್ ಗ್ಲೂಕೋಸ್ ಆ್ಯಕ್ಚುಲಿ ಅದು ಡಿ ಪ್ಲಸ್ ಗ್ಲೂಕೋಸ್ ಸೊ ಫಸ್ಟ್ ಗ್ಲೂಕೋಸ್ ಸ್ಟ್ರಕ್ಚರ್ ಬರೆಯೋಣ ಅದಾದಮೇಲೆ ಕೈರಲ್ ಕಾರ್ಬನ್ ಆಟಮ್ ಚೆಕ್ ಮಾಡೋಣ ಅದನ್ನು ಸೊ ಫಸ್ಟ್ ಫಿಶರ್ ಸ್ಟ್ರಕ್ಚರ್ ಹೋಗ್ಕೋತೀನಿ ಸೊ ಸಿ ಎಚ್ ಟು ಓ ಎಚ್ ಟು ತ್ರೀ ಫೋರ್ ಫೈವ್ ಆ್ಯಂಡ್ ಸಿಕ್ಸ್ ಸಿ ಎಚ್ ಓ ಓಕೆನಾ ಸಿ ಎಚ್ ಟು ಓ ಎಚ್ ಆಯಿತು ಓ ಎಚ್ ಓ ಎಚ್ ಹೆಚ್ ಓ ಎಚ್ ಸೊ ಇದರ ಅಪೋಸಿಟ್ ಆಗಿ ಓ ಎಚ್ಗೆ ಹೆಚ್ ಹೆಚ್ ಸೊ ಓ ಎಚ್ ಹೆಚ್ ಸೊ ಈ ಥರ ಬರ್ಕೋತೀರ ಕೈರಲ್ ಕಾರ್ಬನ್ ಆಟಮ್ ಅಂತಂದರೆ ದ ಕಾರ್ಬನ್ ಕಂಟೆಂಟ್ ಫೋರ್ ಡಿಫ್ರೆಂಟ್ ಗ್ರೂಪ್ಸ್ ಸೊ ಫೋರ್ ಡಿಫ್ರೆಂಟ್ ಗ್ರೂಪ್ಸ್ ನಿಮಗೆ ಕಾಣಿಸ್ಬೇಕು ಓಕೆನಾ ಈಗ ಈ ಕಾರ್ಬನ್ ಆಟಮ್ ತಗೋಣ ಸೊ ಈ ಕಾರ್ಬನ್ ಆಟಮ್ ಕೈರಲ್ ಹೌದಾ ಅಲ್ವಾ ಫೋರ್ ಡಿಫ್ರೆಂಟ್ ಗ್ರೂಪ್ಸ್ ಇರಬೇಕು ಇದನ್ನ ನಾವು ಸ್ಪ್ಲಿಟ್ ಮಾಡಿ ಬರೆದ್ರೆ ಈ ಕಾರ್ಬನ್ ಆಟಮ್ನ ಎರಡು ಹೆಚ್ಚಿದೆ ಒಂದು ಓ ಎಚ್ ಬಂತು ಇನ್ನು ಮೇಲ್ಗಡೆ ಬೇರೆ ಗ್ರೂಪ್ ಇದೆ ಇಲ್ಲಿ ಎರಡು ಗ್ರೂಪು ಸೇಮ್ ಆಗೋಯ್ತು ಹಾಗಾಗಿ ಇದು ಕೈರಲ್ ಕಾರ್ಬನ್ ಆಟಮ್ ಅಲ್ಲ ದಿಸ್ ಒನ್ ಇಸ್ ನಾಟ್ ಕೈರಲ್ ಕಾರ್ಬನ್ ಆಟಮ್ ಸೊ ಇದಲ್ಲ ಸೊ ಸೆಕೆಂಡ್ ಪೊಸಿಷನ್ ಈ ಕಾರ್ಬನ್ ತಗೋಣ ಈ ಕಾರ್ಬನಲ್ಲಿ ಒನ್ ಟೂ ಡಿಫ್ರೆಂಟ್ ಗ್ರೂಪ್ಸ್ ಥರ್ಡ್ ಒನ್ ಡಿಫ್ರೆಂಟ್ ಗ್ರೂಪ್ ಅದಾದಮೇಲೆ ಫೋರ್ತ್ ಒನ್ ಹೆಂಗೆ ತಗೋತೀವಿ ಅಂದರೆ ಇದನ್ನ ನೋಡ್ತೀವಿ ಒನ್ ಟೂ ತ್ರೀ ಫೋರ್ ಡಿಫ್ರೆಂಟ್ ಗ್ರೂಪ್ಸ್ ಇತ್ತು ಅಂದರೆ ಕೈರಲ್ ಸೊ ಹಾಗಾಗಿ ಈ ಕಾರ್ಬನ್ಗೆ ಫೋರ್ ಡಿಫ್ರೆಂಟ್ ಗ್ರೂಪ್ಸ್ ಇದೆ ಒನ್ ಒನ್ ಟೂ ತ್ರೀ ಆ್ಯಂಡ್ ಫೋರ್ ಫೋರ್ ಮೇಲ್ಗಡೆ ಇದೆ ಫೋರ್ ಸೊ ಹಾಗಾಗಿ ಇದು ಕೈರಲ್ ಕಾರ್ಬನ್ ಆಟಮ್ ಅಂತ ಹೇಳ್ತೀವಿ ಸ್ಟಾರ್ ಮಾರ್ಕ್ ಬರಿತೀವಿ ಹಾಗೇನು ಈ ಥರ ಎಷ್ಟಿದೆ ಅಂತ ಚೆಕ್ ಮಾಡಬೇಕು ಈ ಕಾರ್ಬನ್ ಆಟಮ್ಗೆ ಒನ್ ಟೂ ಸೊ ಇದು ಡಿಫ್ರೆಂಟ್ ಬರ್ತಿದೆಯಲ್ಲ ತ್ರೀ ಆ್ಯಂಡ್ ಫೋರ್ ಆ್ಯಂಡ್ ಫೋರ್ ಸೊ ಹಾಗಾಗಿ ಇದು ಕೈರಲ್ ಕಾರ್ಬನ್ ಆಟಮ್ ಓಕೆನಾ ನೆಕ್ಸ್ಟ್ ಈ ಕಾರ್ಬನ್ ಆಟಮ್ಗೆ ಫೋರ್ ಡಿಫ್ರೆಂಟ್ ಗ್ರೂಪ್ಸ್ ಬರಬೇಕು ಒಂದು ಹೆಚ್ಚಿದೆ ಇನ್ನೊಂದು ಓ ಎಚ್ ಇದೆ ಅದಾದಮೇಲೆ ಈ ಕಾರ್ಬನ್ಗೆ ಕೆಳಗಡೆ ನೋಡಿ ಇದೊಂದು ಗ್ರೂಪ್ ಆಯಿತು ಗೊತ್ತಾಗ್ತಿದೆ ಇದೊಂದು ಗ್ರೂಪ್ ಆಯಿತು ಥರ್ಡ್ ಗ್ರೂಪು ಅದಾದಮೇಲೆ ಇದೇ ಕಾರ್ಬನ್ ಆಟಮ್ಗೆ ಇಲ್ಲಿ ಮೇಲ್ಗಡೆ ಇನ್ನೊಂದು ಗ್ರೂಪ್ ಆಯಿತು ಬೇರೆ ಡಿಫ್ರೆಂಟ್ ಕಾಣಿಸ್ಬೇಕಷ್ಟೇ ಬೇರೆ ನಾಲ್ಕು ಗ್ರೂಪು ಸೊ ಇದು ಕೈರಲ್ ಕಾರ್ಬನ್ ಆಟಮ್ ಹಾಗೆಯೇ ಈ ಕಾರ್ಬನ್ ಆಟಮ್ ಒನ್ ಟೂ ತ್ರೀ ಫೋರ್ ಇದನ್ನು ಕೈರಲ್ ಕಾರ್ಬನ್ ಆಟಮ್ ಕರಿತೀವಿ ಅದಾದಮೇಲೆ ಈ ಕಾರ್ಬನ್ ಚೆಕ್ ಮಾಡೋಣ ಸಿ ಹೆಚ್ ಓ ವೆದರ್ ಇಟ್ ಈಸ್ ಕೈರಲ್ ಆರ್ ನಾಟ್ ಸೊ ನೋಡಿ ಈ ಕಾರ್ಬನ್ಗೆ ಒಂದು ಹೆಚ್ಚಿದೆ ಆಕ್ಸಿಜನ್ಗೆ ಎರಡು ಬಾಂಡ್ ಬೇಕು ಇನ್ನು ಇನ್ನೊಂದು ಬಾಂಡು ಇಲ್ಲಿಗೆ ಲಿಂಕ್ ಆಗಿದೆ ಕೆಳಗಡೆ ಕಾರ್ಬನ್ಗೆ ಸೊ ಎಷ್ಟು ಗ್ರೂಪ್ ಆಯಿತು ತ್ರೀ ಗ್ರೂಪ್ಸ್ ಇದೆ ಎರಡು ಬಾಂಡು ಒಂದೇ ಆಕ್ಸಿಜನ್ ಬಾಂಡ್ ಆಗ್ತಿದೆ ಇದು ಕೈರಲ್ ಕಾರ್ಬನ್ ಆಟಮ್ ಅಲ್ಲ ಸೊ ಹಾಗಾಗಿ ಎಷ್ಟು ಬಂತು ಇವಾಗ ಕೈರಲ್ ಕಾರ್ಬನ್ ಆಟಮ್ ಫೋರ್ ಬರ್ತಾ ಇದೆ ಸೊ ಹಾಗಾಗಿ ಆಪ್ಷನ್ ಫೋರ್ ಇಸ್ ದಿ ರೈಟ್ ಆನ್ಸರ್ ಓಕೆನಾ ಸೊ ನೆಕ್ಸ್ಟ್ ಮಿಕ್ಕಿದ್ರೆ ನಿಮಗೆ ಹೋಮ್ವರ್ಕ್ ಕ್ವೆಶನ್ ಇದೆ ಇಲ್ಲಿ ವೆನ್ ಗ್ಲೂಕೋಸ್ ಇಸ್ ಹೀಟೆಡ್ ವಿತ್ ಹೆಚ್ ಎನ್ ಓ ತ್ರೀ ದ ಪ್ರಾಡಕ್ಟ್ ಆಬ್ಟೈನ್ಡ್ ಈಸ್ ಗ್ಲುಕೋನಿಕ್ ಆಸಿಡ್ ಸ್ಯಾಕ್ರಿಕ್ ಆಕ್ಸೈಮ್ ಮತ್ತು ಎನ್ ಹೆಕ್ಸೇಮ್ ವಿಚ್ ಆಫ್ ದಿ ಫಾಲೋಯಿಂಗ್ ಪೇರ್ಸ್ ಗಿವ್ಸ್ ಟಾಲೆನ್ಸ್ ಟೆಸ್ಟ್ ಸೊ ಇಷ್ಟು ಪೇರಲ್ಲಿ ಯಾವುದು ಟಾಲೆನ್ಸ್ ಟೆಸ್ಟ್ ತೋರಿಸುತ್ತೆ ಅಂತ ನೋಡ್ಬಿಟ್ಟು ನಂಗೆ ಆನ್ಸರ್ ಮಾಡಿ ನಾನು ಆನ್ಸರ್ ಹೇಳ್ತೀನಲ್ಲಿ ಸೊ ನೆಕ್ಸ್ಟ್ ಗ್ಲೂಕೋಸ್ ಆ್ಯಂಡ್ ಫ್ರುಕ್ಟೋಸ್ ಆರ್ ಚೈನೈಸೋಮರ್ಸ್
position functional optical isomers anta nodi. So the 15th one, alpha D glucose and beta D glucose are epimers, enantiomers, anomers, diastereomers anta check madi. So ishtu nimge 4 question nimge madhyadalli homework anta kottidini, adu answer madi. Adru jothe na next solve martini. Which of the following is the sweetest sugar? So ishtralli yavadu sweetest sugar anta andedu fructose. Idana ಕೀ ಪಾಯಿಂಟ್ ಆಗಿ ಬರ್ಕೊಂಡಿರ್ತೀವಿ. ಇದನ್ನು ಒಂದು ಕೀ ಪಾಯಿಂಟ್ ಆಗಿ ಬರ್ಕೊಳ್ಳಿ. ಸ್ವೀಟೆಸ್ಟ್ ಶುಗರ್ ಯಾವುದು ಅಂತಂದ್ರೆ ದಟ್ ಈಸ್ ಫ್ರಕ್ಟೋಸ್. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಗಿವ್ಸ್ ಪಾಸಿಟಿವ್ ಫಿಲ್ಲಿಂಗ್ ಸೊಲ್ಯೂಷನ್ ಟೆಸ್ಟ್? ಸೊ ಇಷ್ಟರಲ್ಲಿ ಯಾವುದು ಪಾಸಿಟಿವ್ ಟೆಸ್ಟ್ ತೋರಿಸ್ಬೋದು ನೋಡ್ತಿದ್ದಂಗೆ ಹೇಳ್ಬೋದು. ಫಿಲ್ಲಿಂಗ್ ಟೆಸ್ಟ್ ಯಾವ್ದು ತೋರಿಸುತ್ತೆ ಅಂತಂದ್ರೆ ರೆಡ್ಯೂಸಿಂಗ್ ಶುಗರ್ಸ್. ಹೌದಾ? ಸೊ ರೆಡ್ಯೂಸಿಂಗ್ ಶುಗರ್ಸ್ ಯಾವುದೆಲ್ಲ ಎಕ್ಸಾಂಪಲ್ಸ್ ಹೇಳಿದೆ ನಾನು ರೆಡ್ಯೂಸಿಂಗ್ ಶುಗರ್? ಸೊ ಬಂದು ಗ್ಲೂಕೋಸ್, ಫ್ರಕ್ಟೋಸ್, ಮಾಲ್ಟೋಸ್, ಲ್ಯಾಕ್ಟೋಸ್, ಇದೆಲ್ಲ ರೆಡ್ಯೂಸಿಂಗ್ ಶುಗರ್. ಇನ್ನು ಸುಕ್ರೋಸ್ ಬಂದು ಏನು? ನಾನ್ ರೆಡ್ಯೂಸಿಂಗ್ ಶುಗರ್. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಏನಾಗಬೇಕು? ಬಿ. ಇನ್ನು ಫ್ಯಾಟ್ಸ್ ಬಗ್ಗೆ ನಾವು ಓದಿಲ್ಲ. ಇನ್ನು ಪ್ರೋಟೀನ್ಸ್ ರೆಡ್ಯೂಸಿಂಗ್ ಆ್ಯಂಡ್ ನಾನ್ ರೆಡ್ಯೂಸಿಂಗ್ ಇವರಿಗೆ ಬರ್ತಿಲ್ಲ. ಅದಾದ್ಮೇಲೆ ನೆಕ್ಸ್ಟ್, ಬೆನೆಡಿಕ್ಟ್ ಸೊಲ್ಯೂಷನ್. ಬೆನೆಡಿಕ್ಟ್ ಸೊಲ್ಯೂಷನ್, ಸೊ ಇದು ಯಾವುದಕ್ಕೆ ಯೂಸ್ ಆಗುತ್ತೆ? ಇಟ್ ಈಸ್ ಯೂಸ್ ಟು ಐಡೆಂಟಿಫೈ ದ ರೆಡ್ಯೂಸಿಂಗ್ ಶುಗರ್. ಸೊ ರೆಡ್ಯೂಸಿಂಗ್ ಶುಗರ್ನ ಐಡೆಂಟಿಫೈ ಮಾಡುತ್ತೆ. ಓಕೆನಾ? ಬೆನೆಡಿಕ್ಟ್ ಟೆಸ್ಟ್, ಸೊ ಬೆನೆಡಿಕ್ಟ್ ಟೆಸ್ಟ್ ಈಸ್ ಯೂಸ್ ಟು ಐಡೆಂಟಿಫೈ. ಹಾಗಾಗಿ ಆಪ್ಷನ್ ಏನಾಗಿರ್ಬೇಕು? ಇದು ಆಪ್ಷನ್ ಸಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಒನ್, ಸೊ 19th ಒನ್. ಸೊ ನೋಡಿ, ಎರಡು ಸ್ಟ್ರಕ್ಚರ್ಸ್ ಕೊಟ್ಟಿದ್ದೀನಿ ನಾನು ಇಲ್ಲಿ. 19th ಒನ್ ಅಲ್ಲಿ ಎರಡು ಸ್ಟ್ರಕ್ಚರ್ ಕಾಣಿಸ್ತಿದೆ. ಸ್ಟ್ರಕ್ಚರ್ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ದ ರಿಲೇಷನ್ ಬಿಟ್ವೀನ್ ದೀಸ್ ಟೂ ಸ್ಟ್ರಕ್ಚರ್ ಆಫ್ ಗ್ಲುಕೋಸಿಸ್, ಇದೆರಡರ ಮಧ್ಯೆ ಏನು ರಿಲೇಷನ್ಶಿಪ್ ಇದೆ? ದಟ್ ಈಸ್ ಆನೋಮರ್ಸ್, ಎಪಿಮರ್ಸ್, ಐಸೋಮರ್ಸ್ ಆ್ಯಂಡ್ ಎನಾನ್ಶಿಯೋಮರ್ಸ್. ಸೊ ನಾನು ಈ ಚಾಪ್ಟರ್ ನಾನು ಮೇನ್ ಆಗಿ ಹೇಳ್ಕೊಟ್ಟಿರೋದು ಆನೋಮರ್ಸ್ ಆ್ಯಂಡ್ ಎಪಿಮರ್ಸ್. ಇನ್ ಎನಾನ್ಶಿಯೋಮರ್ಸ್ ಬಂದು ನಿಮಗೆ ಫಸ್ಟ್ ಚಾಪ್ಟರಲ್ಲಿ ದಟ್ ಈಸ್ ಹ್ಯಾಲೋಲ್ಕೇನ್ಸ್, ಹ್ಯಾಲೋರಿನ್ಸ್ ಅಲ್ಲಿ ಬರುತ್ತೆ ನಿಮಗೆ. ಸೊ ಇಲ್ಲಿ ಮೇನ್ ಆಗಿ ಆನೋಮರ್ಸ್ ಮತ್ತು ಎಪಿಮರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಯಾವುದು ಆನೋಮರ್ಸ್ ಆಗಿರುತ್ತಾ ಎಪಿಮರ್ಸ್ ಆಗಿರುತ್ತಾ ಚೆಕ್ ಮಾಡೋಣ. ಸೊ ಆನೋಮರ್ಸ್ ಅಂತಂದ್ರೆ ಏನು? ಫಸ್ಟ್ ಅದು ಗೊತ್ತಿರಬೇಕು, ಸಿ ಒನ್ ಕಾರ್ಬನ್ ಆಟಮ್ ಅಲ್ಲಿ ಚೇಂಜಸ್ ಇರುತ್ತೆ. ಇನ್ ಎಪಿಮರ್ಸ್ ಅಂತ ಅಂದ್ರೆ ಸಿ ಒನ್ ಬಿಟ್ಟು ಇನ್ ಎಲ್ಲ ಕಾರ್ಬನ್ ಆಟಮ್, ಸೊ ಕೈರಲ್ ಕಾರ್ಬನ್ ಆಟಮ್ ಅಲ್ಲಿ ನಿಮಗೆ ಡಿಫ್ರೆನ್ಸ್ ಕಾಣಿಸ್ಬೇಕು. ಯಾವುದು? ಓ ಎಚ್ ಮತ್ತೆ ಹೆಚ್. ಓಕೆ, ಸೊ ಇವಾಗ ಚೆಕ್ ಮಾಡೋಣ. ಸೊ ಇದು 1, 2, 3, 4, 5 & 6 ಕಾರ್ಬನ್. 1, 2, 3, 4, 5 & 6 ಕಾರ್ಬನ್. ಸೊ ಫಸ್ಟ್ ಕಾರ್ಬನ್ ಐಟಮ್ ನೋಡಿ, ಎಚ್ ರೈಟ್ ಸೈಡ್ ಅಲ್ಲಿ ಇದೆ, ಓ ಎಚ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆ. ಇಲ್ಲಿ ಫಸ್ಟ್ ಪೊಸಿಷನ್ ಓ ಎಚ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆ, ಹೆಚ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆ. ಸೊ ಚೇಂಜಸ್ ಕಾಣಿಸ್ತಾ ಇದೆ. ಅದು ಬಿಟ್ಟು ಇನ್ನು ಸೆಕೆಂಡ್ ಪೊಸಿಷನ್ ಓ ಎಚ್ ಸೇಮ್, ಹೆಚ್ ಸೇಮ್ ಇದೆ, ಓ ಎಚ್ ಸೇಮ್ ಸೈಡ್ ಅಲ್ಲಿ ಇದೆ, ಕಂಪ್ಲೀಟ್ ಆಗಿ ಸೇಮ್ ಸೈಡ್ ಇದೆ, ಎಲ್ಲಾನು ಸೇಮ್ ಒಂದೇ ತರ ಇದೆ ನೋಡೋಕೆ. ಬಟ್ ಫಸ್ಟ್ ಪೊಸಿಷನ್ ಮಾತ್ರ ಚೇಂಜಸ್ ಕಾಣಿಸ್ತಿರೋದ್ರಿಂದ ಇದು ಆನೋಮರ್ಸ್ ಆಗಿರ್ಬೇಕು. ಸೊ ಆಪ್ಷನ್ ಎ. ನೆಕ್ಸ್ಟ್, ಗ್ಲುಕೋಸ್ ಡಸ್ ನಾಟ್ ರಿಯಾಕ್ಟ್ ವಿತ್, ಯಾವ್ದ್ರ ಜೊತೆ ರಿಯಾಕ್ಷನ್ ಮಾಡಲ್ಲ. ನಾನು ಎಷ್ಟೊಂದು ರಿಯಾಕ್ಷನ್ ತೋರಿಸಿದ್ದೆ ಅಲ್ಲಿ, ರೈಟ್? ಗ್ಲುಕೋಸ್ ರಿಯಾಕ್ಟ್ಸ್ ವಿತ್ ಬ್ರೋಮಿನ್, ಏನ್ ಫಾರ್ಮೇಶನ್ ಆಗುತ್ತೆ? ಗ್ಲುಕೋನಿಕ್ ಆಸಿಡ್, ರೈಟ್? ಗ್ಲುಕೋನಿಕ್ ಆಸಿಡ್ ಫಾರ್ಮೇಶನ್ ಆಗುತ್ತೆ. ಇನ್ ಹೈಡ್ರೋಜನ್ ಅಯೋಡೈಡ್ ಜೊತೆ ಫಾರ್ಮೇಶನ್ ಆಗುತ್ತೆ, ಇನ್ ಎಕ್ಸೇನ್ ಫಾರ್ಮೇಶನ್ ಆಗುತ್ತೆ, ಇನ್ನು NH2OH ಜೊತೆ ಗ್ಲುಕೋಸ್ ಆಕ್ಸೈನ್ ಫಾರ್ಮೇಶನ್ ಆಗುತ್ತೆ. ಅದು ಬಿಟ್ಟು ಲಾಸ್ಟ್ ಆಪ್ಷನ್, ಆಪ್ಷನ್ ಡಿ ಜೊತೆ ರಿಯಾಕ್ಷನ್ ಆಗಲ್ಲ. ಆ ರಿಯಾಕ್ಷನ್ ತೋರಿಸಿಲ್ಲ ನಮಗೆ, ರಿಯಾಕ್ಷನ್ ಆಗೋದಿಲ್ಲ. ಓಕೆನಾ? ಸೊ ನೆಕ್ಸ್ಟ್ ಲಾಸ್ಟ್ ಒನ್ಗೆ ಹೋಗೋಣ ನಾವು. ಲಾಸ್ಟ್ ಒನ್, ವಿಚ್ ಆಫ್ ದಿ ಫಾಲೋಯಿಂಗ್ ಡಸ್ ನಾಟ್ ರೆಡ್ಯೂಸಸ್ ಅ ಬೆನೆಡಿಕ್ಟ್ ಸೊಲ್ಯೂಷನ್? ವಿಚ್ ಆಫ್ ದಿ ಫಾಲೋಯಿಂಗ್, ಯಾವುದು ಬೆನೆಡಿಕ್ಟ್ ಸೊಲ್ಯೂಷನ್ ತೋರಿಸಲ್ಲ? ಬೆನೆಡಿಕ್ಟ್ ಸೊಲ್ಯೂಷನ್ ತೋರಿಸ್ಬೇಕು ಅಂದ್ರೆ ಅದು ಏನಾಗಿರ್ಬೇಕು? ರೆಡ್ಯೂಸಿಂಗ್ ಆಗಿರ್ಬೇಕು. ಹಾಗಾದ್ರೆ ಇಷ್ಟು ಆಪ್ಷನ್ ಡಸ್ ನಾಟ್ ರೆಡ್ಯೂಸಸ್ ಅಂತ ಕೇಳ್ತಿರೋದು ಡಸ್ ನಾಟ್. ಸುಮಾರು ಜನ ಸ್ಟೂಡೆಂಟ್ಸ್ ಈ ಡಸ್ ನಾಟ್ ಅನ್ನೋದನ್ನೇ ಕೇರ್ಫುಲ್ ಆಗಿ ನೋಡಲ್ಲ, ಅದನ್ನ ಕರೆಕ್ಟ್ ಆಗಿ ಓದ್ಬೇಕು ಕ್ವಶನ್ ಎರಡೆರಡು ಸತಿ. ಡಸ್ ನಾಟ್ ರೆಡ್ಯೂಸಸ್ ಅ ಬೆನೆಡಿಕ್ಟ್ ಸೊಲ್ಯೂಷನ್ ಅಂತ ಅಂದ್ರೆ ರೆಡ್ಯೂಸಿಂಗ್ ಶುಗರ್ ಯಾವ್ದು ತೋರಿಸ್ತಿಲ್ಲ. ಸೊ ಗ್ಲುಕೋಸ್ ಬಂದು ರೆಡ್ಯೂಸಿಂಗ್, ನಿಮಗೆ ಗೊತ್ತಿದೆ ಯಾವುದು ರೆಡ್ಯೂಸಿಂಗ್ ಶುಗರ್ ಅಲ್ಲ ಅನ್ನೋದು. ಡೈರೆಕ್ಟ್ ಆಗಿ ನೀವು ಆನ್ಸರ್ ಮಾಡ್ಬೋದು ಸುಕ್ರೋಸ್. ಸುಕ್ರೋಸ್ ಇಸ್ ಎ ನಾನ್ ರೆಡ್ಯೂಸಿಂಗ್ ಶುಗರ್. ಇದು ತುಂಬಾನೇ ಇಂಪಾರ್ಟೆಂಟ್. ಸುಕ್ರೋಸ್ ಮೇಲೆ ಬೇರೆ ಬೇರೆ ಫಾರ್ಮಲ್ಲಿ ನಿಮಗೆ ಕ್ವಶನ್ಸ್ ಬರುತ್ತೆ. ಸೊ ಲಿಂಕೇಜಸ್ ಆಗಿರ್ಬೋದು, ರೆಡ್ಯೂಸಿಂಗ್, ನಾನ್ ರೆಡ್ಯೂಸಿಂಗ್ ಆಗಿರಬಹುದು. ಸೊ ಎಲ್ಲ ತರ ಕ್ವಶನ್ಸ್ ನಿಮ್ಗೆ ಇಲ್ಲಿ ಕೊಟ್ಟಿದ್ದೀನಿ ನಾನು, ನಾವು ಓದಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.